ನನ್ ಗೊತ್ತಿದ್ರೆ ನಾನು ಹೇಳ್ತಾ ಇದ್ದೆ. ಅವರೇನೋ ವೈಯಕ್ತಿಕವಾಗಿ ನಿನ್ನೆ ಹೋಗಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮನೇಲಿ ಭೇಟಿಯಾಗಿದ್ದಾರೆ ಅಂತ ನಿನ್ನೆ ನಾನು ಮಾಧ್ಯಮದ ಮುಖಾಂತರನೇ ನೋಡಿದ್ದು. ಫೋಟೋ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹರಡಿದೆ. ಅವರು ಅವರಿಬ್ಬರು ಹಳೆ ಸ್ನೇಹಿತರಿದ್ದಾರೆ. ಅವರಿಬ್ಬರು ಏನು ಚರ್ಚೆ ಮಾಡಿದ್ದಾರೆ ಗೊತ್ತಿಲ್ಲ. ಒಬ್ಬ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬರ್ತಾರೆ, ಕೇಳ್ಕೊಳ್ಳಿ. ನಿಮಗೂ ಕೂಡ ಕರೆ ಮಾಡಿದ್ದಾರೆ ಸಂಬಂಧ? ಇಲ್ಲ ಇಲ್ಲ, ಅವರೇನು ಸೇರ್ಪಡೆ ಸಂಬಂಧ ನನಗೆ ಫೋನ್ ಮಾಡಿಲ್ಲ. ಮಾನ್ಯ ಉಪಮುಖ್ಯಮಂತ್ರಿಗಳು ಅವರು ಫೋನ್ ಮಾಡಿ ಈಗ ಬರ್ತಾ ಇದ್ದಾರಪ್ಪ, ಏನಾಗಿದೆ ಇಲ್ಲಿ ಕಲಬುರಗಿನಲ್ಲಿ ಅಷ್ಟೇ ಕೇಳಿರೋದು. ನಾವು ಏನಾಗಿದೆ ಅಂತ ಹೇಳಿರೋದು ಅಷ್ಟೇ. ಸೇರ್ಪಡೆ ವಿಚಾರ ಅವೆಲ್ಲ ಹೈಕಮಾಂಡಿಗೆ ಬಿಟ್ಟಂಥ ವಿಚಾರಗಳು, ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಇಲ್ಲಿ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಆಗಿಲ್ಲ. ಯಾರಿಗೆ? ನಾನು ಅವತ್ತೇ ಹೇಳಿದ್ದೀನಲ್ಲ, ಇವರೇ ನಮ್ಮ ತತ್ವ ಸಿದ್ಧಾಂತ ಒಪ್ಕೊಂಡು ಯಾರು ಬರೋದ್ರೂ ಸ್ವಾಗತ ಮಾಡ್ತೀವಿ. ನೀವು ಹೇಳಿ, ನೀವು ಬರ್ತೀರಾದ್ರೆ ಆನ್ಲೈನ್ ಮೆಂಬರ್ಶಿಪ್ ಇಲ್ಲೇ ಮಾಡಿಸ್ತೀನಿ ನಾನು. ಏನು ನಮ್ಗೆ ಗೊತ್ತು, ನಮಗೆ ಯಾವುದೇ ಪ್ರಸ್ತಾವನೆ ಸದ್ಯಕ್ಕೆ ನಮ್ಮ ಮುಂದೆ ಇಲ್ಲ, ಬಂದಾಗ ನೋಡೋಣ. ಯಾರು? ಕುಮಾರಸ್ವಾಮಿ ಅವರು ಮತ್ತು ಆರ್ ಅಶೋಕ್ ಅವರು. ನೋಡಿ ಚಿಂಚನ್, ನಾನು ಹೇಳ್ತಾ ಇದ್ದೀರಲ್ಲ, ಚಿಂಚನ್ ಸೂರ್ ಅವ್ರಿಗೆ ಏನು ಏನಂತ ಕರ್ಕೊಂಡು ಹೋದ್ರಪ್ಪ, ಎಸ್ ಟಿ ಮಾಡ್ತೀನಿ ಕೋಲಿ ಸಮಾಜಕ್ಕೆ, ಎಸ್ ಟಿ ಮಾಡ್ತೀನಿ ಅಂತ. 4-5 ವರ್ಷ ಆಯಿತು, ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ನಿನ್ನೆ ನಮ್ಮ ಚಿಂಚೋಳಿ ಎಂ ಪಿ ಅವ್ರ ಸ್ಟೇಟ್ಮೆಂಟ್ ಅವ್ರು ನೋಡಿರಬೇಕು. ನಾಲ್ಕು ಮನಸ್ಸು ಮಾಡಿದರೆ ಪ್ರಿಯಾಂಕರ್ಗೆ ಕೋಲಿ ಸಮಾಜನ ಎಸ್ ಟಿ ಮಾಡ್ಬೋದಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಒಳ್ಳೆ ಕಥೆ ಇತ್ತು. ಮೇಲ್ಗಡೆ ಅವ್ರ ಸರ್ಕಾರ, ಕೆಳಗಡೆ ಅವ್ರ ಸರ್ಕಾರ ಇದ್ದಿದ್ದು. ಡಬಲ್ ಇಂಜಿನ್ ಸರ್ಕಾರ ಅಂತ ಇವರೇ ತಾನೇ ಎದೆ ತಟ್ಟಿ ಎಲ್ಲ ಕಡೆ ಓಡಾಡಿದ್ದು. ಇವರೇ ತಾನೇ ಹೇಳಿದ್ದು ವಿಶ್ವಗುರು, ನಮ್ಮ ಯುಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಇವ್ರು ಹೇಳಿದವರು ಎಸ್ ಟಿ ಮಾಡ್ಸೋಕ್ಕಾಗಿಲ್ಲ ಇವ್ರ ಕಡೆಯಿಂದ. ಅದಕ್ಕೂ ಪ್ರಿಯಾಂಕರ್ಗೇನೆ ಬೇಕಾ? ಸೊ ಹಾಗಾಗಿ ಅವಾಗ ಅವರು ಸುಳ್ಳು ಹೇಳಿದ್ರು, ಕರ್ಕೊಂಡು ಹೋಗಿದ್ದು, ಸಮಾಜದ ಒಂದು ಇಮೋಷ್ನಲ್ ಬ್ಯಾಕ್ ಮೇಲೆ ಮಾಡ್ಕೊಂಡು ಹೋಗಿದ್ದು. ಅದು ವಾಪಸ್ ಬಂದಿದ್ದಾರೆ, ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಉಮೇಶ್ ಯಾದವ್ ಅವರು, ನಂದು ಮತ್ತು ನಮ್ಮ ಹೆಂಡತಿದು ಏನು 3-4 ಸರಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು, ಕರ್ಕೊಂಡು ಹೋಗಿದ್ದು, ಸಮಾಜದ ಹೆಸರು ಹೇಳ್ಬಿಟ್ಟು ಅಂತ ಅವರೇ ಹೇಳಿದಾರಲ್ಲ ಬಹಿರಂಗವಾಗಿ. ಅದಾಗಿಲ್ಲ, ಇವಾಗ ವಾಪಸ್ ಏನೋ ಒಂದು ನಿರೀಕ್ಷೆ ಇಟ್ಕೊಂಡು ಸಮಾಜದ ಹಿತದೃಷ್ಟಿಯಿಂದ ಬಂದಿದ್ದಾರಂತ ಸ್ಪಷ್ಟವಾಗಿ ಬಾಬುರಾವ್ ಚಿಂಚನ್ ಸೂರ್ ಅವ್ರು ಹೇಳಿದ್ದಾರೆ. ಈಗ ನಮ್ಮ ಅಧಿಕಾರ ಬಂದಾಗ ನಾವು ಮಾಡ್ತೀವಿ. ಫಸ್ಟ್ ಉಮೇಶ್ ಯಾದವ್ ಅವರು ಭಾಳ ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗತ್ತೆ, ಯಾಕೆ ಎಸ್ ಟಿ ಸಮಾಜ, ಯಾಕೆ ಕೋಲಿ ಸಮಾಜವನ್ನು ಎಸ್ ಟಿಗೆ ಮಾಡಿಲ್ಲ, ಅದಕ್ಕೆ ಉತ್ತರ ಕೊಡಲಿ. ಸುಮ್ಮನೆ ಸುತ್ತಿ ಬಳಸಿ ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ ಅವರು.